ವಿಧಾನಸಭೆ ಚುನಾವಣೆ ಹತ್ತಿರ ಬರ್ತಾ ಇದ್ದಂತೆ ಮೂರು ಪಕ್ಷಗಳು ಕೂಡ ಬಹಳಷ್ಟು ರಣತಂತ್ರವನ್ನ ಹೆಣಿತಾ ಇದ್ದಾವೆ ಅದರಲ್ಲೂ ಒಂದು ಹೆಜ್ಜೆ ಮುಂದೆ ಹೋಗಿ ಬಿಜೆಪಿ ನಾಯಕರಂತೂ ಬಹಳಷ್ಟು ತಂತ್ರಗಾರಿಕೆಯಲ್ಲಿ ತೊಡಗಿಕೊಂಡಿದ್ದಾರೆ ಶಿವಮೊಗ್ಗದಲ್ಲಿ 500 ವರ್ಸಸ್ ಈಶ್ವರಪ್ಪ ಟಿಕೆಟ್ ಫೈಟ್ ಜೋರಾಗಿ ನಡೀತಾ ಇದೆ ಇಂದು ಮಾಜಿ ಸಚಿವ ಈಶ್ವರಪ್ಪ ಎಂಎಲ್ಸಿ 500 ಮಂಜುನಾಥ್ ಸುದ್ದಿಗೋಷ್ಠಿಯನ್ನ ನಡೆಸಲಿದ್ದಾರೆ ಪ್ರತ್ಯೇಕ ಸುದ್ದಿಗೋಷ್ಠಿಯನ್ನ ನಡೆಸಲಿದ್ದಾರೆ ಬಿಜೆಪಿ ನಾಯಕರು ಶಿವಮೊಗ್ಗ ಜಿಲ್ಲೆಯಲ್ಲಿ ಫ್ಲೆಕ್ಸ್ ರಾಜಕಾರಣ ಹಿನ್ನೆಲೆ ಕುತೂಹಲ ಮೂಡಿಸಿದೆ ಈಶ್ವರಪ್ಪ ಹಾಗೂ 500 ಸುದ್ದಿಗೋಷ್ಠಿ ಏನು ಹೇಳಬಹುದು ಅಥವಾ ಏನಾದರೂ ದಿಟ್ಟ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರ 500 ಈ ರೀತಿಯಾದಂತ ಕುತೂಹಲ ಅಂತೂ ಇದ್ದೇ ಇದೆ ಇವತ್ತು ಯಾಕೆ ಅಂತ ಹೇಳಿದ್ರೆ ಕ್ಷೇತ್ರದಲ್ಲಿ ಭಿನ್ನಾಭಿಪ್ರಾಯ ಶುರುವಾಗಿಬಿಟ್ಟಿದೆ ಈ ಇಬ್ಬರು ನಾಯಕರ ನಡುವೆ ಫ್ಲೆಕ್ಸ್ ರಾಜಕಾರಣ ನಡೀತಾ ಇದೆ ಈ ಹಿನ್ನೆಲೆಯಲ್ಲಿ ಇವತ್ತು 500 ಒಂದು ಫ್ರೀಡಂ ಆಪಲ್ ಕಲ್ತು ಡ್ರ್ಯಾಗನ್ ಫ್ರೂಟ್ ಬೆಳೆದಿದ್ದೀರಾ ಹಾಗಾದ್ರೆ ನಿಮ್ಮ ಡ್ರ್ಯಾಗನ್ ಫ್ರೂಟ್ ಅನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ ಕಡೆ ಸುದ್ದಿಗೋಷ್ಠಿಯನ್ನ ಕರೆದಿದ್ದಾರೆ ಮತ್ತೊಂದು ಕಡೆ ಮಾಜಿ ಸಚಿವ ಈಶ್ವರಪ್ಪನವರು ಇಬ್ಬರು ಸಹ ಶಿವಮೊಗ್ಗ ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳು ಪರ ವಿರೋಧದ ನಡುವೆಯೂ ಸುದ್ದಿಗೋಷ್ಠಿಯನ್ನ ಕರೆದಿದ್ದಾರೆ ನಾಯಕರು ಶಿವಮೊಗ್ಗ ಕ್ಷೇತ್ರದಲ್ಲಿ ಸ್ಪರ್ಧೆ ನಿಶ್ಚಿತ ಅಂತ ಹೇಳಿ 500 ಮಂಜುನಾಥ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಮಾಜಿ ಸಚಿವ ಈಶ್ವರಪ್ಪ ಅವರಿಂದಲೂ ಕೂಡ ಸುದ್ದಿಗೋಷ್ಠಿ ಇದೆ ಹಾಗಾಗಿ ಬಹಳಷ್ಟು ಕುತೂಹಲಕ್ಕೆ ಎಡೆ ಮಾಡಿ ಕೊಟ್ಟಿದೆ ಉಭಯ ನಾಯಕರ ನಡೆ ಬೆಳಗ್ಗೆ 10:30 ಕ್ಕೆ 500 ಮಂಜುನಾಥ್ ಸುದ್ದಿಗೋಷ್ಠಿಯನ್ನ ನಡೆಸಲಿದ್ದಾರೆ ಮಧ್ಯಾಹ್ನ 12 ಕ್ಕೆ ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ ಸುದ್ದಿಗೋಷ್ಠಿಯನ್ನ ನಡೆಸಲಿದ್ದಾರೆ ಈ ಉಭಯ ನಾಯಕರ ನಡೆ ಏನಿದೆಯಲ್ಲ ಬಹಳಷ್ಟು ಕುತೂಹಲಕ್ಕೆ ಕಾರಣವಾಗಿರುವಂತದ್ದು ಇಬ್ಬರೂ ಸಹ ಶಿವಮೊಗ್ಗ ಕ್ಷೇತ್ರದ ಪ್ರಬಲ ಟಿಕೆಟ್ ಆಕಾಂಕ್ಷಿಗಳು ಈ ಬಾರಿ ನನಗೆ ಟಿಕೆಟ್ ಬೇಕೇ ಬೇಕು ಕ್ಷೇತ್ರದಿಂದ ಅಂತ ಹೇಳಿ 500 ಮಂಜುನಾಥ್ ಅವರು ಪಟ್ಟು ಹಿಡಿದು ಕುಳಿತಿದ್ದಾರೆ ತಮ್ಮದೇ ಆದಂತ ಶೈಲಿಯಲ್ಲಿ ಲಾಭಿಯನ್ನ ಕೂಡ ನಡೆಸುತ್ತಾ ಇದ್ದಾರೆ ಮತ್ತೊಂದು ಕಡೆ ಘಟಾನುಘಟಿ ನಾಯಕರಲ್ಲಿ ಒಬ್ಬರಾಗಿರುವಂತ ಈಶ್ವರಪ್ಪನವರು ಕೂಡ ಇದ್ದಾರೆ ಟಿಕೆಟ್ ನನ್ನಿಂದ ಹೇ ಕೈ ತಪ್ಪುತ್ತೋ ನೋಡೇ ಬಿಡ್ತೀನಿ ಅಂತ ಹೇಳಿ ಅವರು ಕೂಡ ಮಾತನಾಡುತ್ತಾ ಇದ್ದಾರೆ ಹಾಗಾಗಿ ಏನಾಗಬಹುದು ಅನ್ನೋ ಒಂದು ಪ್ರಶ್ನೆಯೂ ಕೂಡ ಇದ್ದೇ ಇದೆ ರಾಜ್ಯ ರಾಜಕಾರಣದಲ್ಲಿ ಕೆಲವೊಂದಿಷ್ಟು ಕ್ಷೇತ್ರಗಳು ಬಹಳಷ್ಟು ಸದ್ದು ಮಾಡುತ್ತಾ ಇವೆ ಆ ಕ್ಷೇತ್ರಗಳ ಪೈಕಿ ಶಿವಮೊಗ್ಗ ಕ್ಷೇತ್ರವೂ ಕೂಡ ಒಂದು ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಬಿಜೆಪಿ ನಾಯಕರ ನಡುವೆ ಅಂದ್ರೆ 500 ಮಂಜುನಾಥ್ ಜೊತೆಗೆ ಇಲ್ಲಿ ಈಶ್ವರಪ್ಪ ಅವರ ನಡುವೆ ಬಹಳಷ್ಟು ಜಟಾಪಟಿ ನಡೆಯತಾ ಇರುವಂತದ್ದು ಕೂಡ ನಾವು ಗಮನಿಸುತ್ತಾ ಇದ್ದೀವಿ ಹಾಗಾಗಿ ಇವತ್ತು ಸುದ್ದಿಗೋಷ್ಠಿಯಲ್ಲಿ ಉಭಯ ನಾಯಕರು ಏನು ಹೇಳುತ್ತಾರೆ ಏನನ್ನ ತಿಳಿಸಬಹುದು ಅಥವಾ ಈಗಾಗಲೇ ನಾವು ಗಮನಿಸುತ್ತಾ ಇದ್ದೀವಿ 500 ಮಂಜುನಾಥ್ ಅವರಂತೂ ಬಹಳ ಸ್ಪಷ್ಟವಾಗಿ ಹೇಳಿಬಿಟ್ಟಿದ್ದಾರೆ ನನಗೆ ಟಿಕೆಟ್ ಬೇಕೇ ಬೇಕು ನಾನು ಇಲ್ಲಿಂದ ನಿಲ್ಲೋದು ನಿಶ್ಚಿತ ಅಂತ ಹೇಳಿ ಹಾಗಾಗಿ ಈಶ್ವರಪ್ಪನವರು ಇದಕ್ಕೆ ಯಾವ ರೀತಿಯಾದಂತ ಪ್ರತಿಕ್ರಿಯೆಯನ್ನ ಕೊಡುತ್ತಾರೆ ಅನ್ನೋ ಒಂದು ಪ್ರಶ್ನೆಯಂತೂ ಇದ್ದೇ ಇದೆ ಮಾಜಿ ಏನು ಇವತ್ತು ಬಿಜೆಪಿ ನಾಯಕರ ಪ್ರತ್ಯೇಕ ಸುದ್ದಿಗೋಷ್ಠಿ ಬಹಳಷ್ಟು ಕುತೂಹಲಕ್ಕೆ ಕಾರಣ ಆಗಿರುವಂತದ್ದು ಇನ್ನು ಚುನಾವಣೆ ಹತ್ತಿರ ಬರ್ತಾ ಇದ್ದಂತೆ ಎಲ್ಲ ಪಕ್ಷಗಳಲ್ಲೂ ಈ ರೀತಿಯಾದಂತ ಒಂದು ಭಿನ್ನಾಭಿಪ್ರಾಯಗಳು ಎದ್ದೇಳ್ತಾ ಇರುವಂತದ್ದು ಕೂಡ ನಾವು ಗಮನಿಸ್ತಾ ಇದ್ದೀವಿ ಫ್ರೀಡಂ ಆಪಲ್ ಕಲ್ತು ಡ್ರ್ಯಾಗನ್ ಫ್ರೂಟ್ ಬೆಳೆದಿದ್ದೀರಾ ಹಾಗಾದ್ರೆ ನಿಮ್ಮ ಡ್ರ್ಯಾಗನ್ ಫ್ರೂಟ್ ಅನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ